ಇವತ್ತು ಶಿಕ್ಷಣ ಇರ್ಬೋದು, ಆರೋಗ್ಯ ಎಲ್ಲರಿಗೂ ಸಹಾಯ ಮಾಡಿದ್ದೇನೆ. ಹಾಗೆ ಖಂಡಿತವಾಗಿ ಸಮಾಜ ಸಂಘಟನೆಯಲ್ಲಿ ಮುಂದಿರಬೇಕು. ಆವಾಗ ಮಾತ್ರ ನಾವು ಯಾವುದೇ ಸರ್ಕಾರ ಇರಲಿ ಅವ್ರನ್ನ ಬಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಕಾಲು ನಾವು ಎಳಿಬಾರದು. ಅದರಲ್ಲಿ ವಿಶೇಷವಾಗಿ ನಿಮಗೆ ಹೇಳ್ತೀನಿ, ನಾನು ಬಿಲ್ ಅವರಿಗೆ, ನಾವಾದರೂ ಸ್ವಲ್ಪ ಇದ್ದಿದ್ರಾಗ ಬೆಟ್ರ್ ಇದ್ದೀವಿ. ಹರಿಪ್ರಸಾದ್ ಸರ್ ಮಾಡ್ತಾರೆ, ಹಿಂದುಳಿದ ವರ್ಗದ ಒಂದು ಸಮಾವೇಶ ಬೇರೆ ಬೇರೆ ರೀತಿಯಲ್ಲಿ ಒಗ್ಗಟ್ಟು ಮಾಡ್ಲಿಕ್ಕೆ ನೋಡ್ತಾರೆ. ಸ್ವರ್ಗಿಯವರು ನೋಡ್ತಾರೆ, ಸತ್ಯಜಿತ್ ನೋಡ್ತಾರೆ, ಬೇರೆ ಬೇರೆ ರಾಜಶೇಖರ್ ಕೋಟೆನ್ ಇರ್ಬೋದು, ಎಲ್ಲರೂ ನೋಡ್ತಾರೆ ಒಗ್ಗಟ್ಟು ಮಾಡಲಿಕ್ಕೆ. ಆದ್ರೆ ಖಂಡಿತ ಅದು ಆಗ್ತಾ ಇಲ್ಲ. ಆದ್ರೆ ರಾಜಕೀಯ ರಹಿತ ಒಂದು ವ್ಯಕ್ತಿ ಬೇಕು ನಮಗೆ, ಬಿಲ್ಲವರಿಗೆ ಕೂಡ. ಯಾಕಂದ್ರೆ ರಾಜಕೀಯ ಇದ್ದುಕೊಳ್ಳೆ ಅವರು ಅದರ ಲಾಭ ಪಡಿತಾರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ರಾಜಕೀಯ ರಹಿತವಾಗಿ ನೀವು ಒಂದು ಮುಖಂಡರನ್ನು ನೋಡಿಕೊಂಡು ನಾವು ಸಂಘಟರಾಗಬೇಕು. ಆಮೇಲೆ ಮುಖಂಡರನ್ನ ಯೂಸ್ ಮಾಡಿಕೊಂಡು ನಾವು ಅವರಿಂದ ಹೋಗ್ಬೇಕು. ನಾವು ಮಾಡೋದು ಅದನ್ನೇ. ನಾವು ಈಗ ಒಂದು ಸಂಘಟನೆ ಬಲವಾಗಿದ್ದೀವಿ ನಾವು, ನೀವು ನಮ್ಗಿಂತ ಜಾಸ್ತಿ ಇದ್ದೀರಿ. ಮತ್ತೆ ಒಬ್ಬರ ಕಾಲು ಒಬ್ಬರು ಎಳಿಬಾರದು. ನಮ್ಮ ಜಾತಿಯವರು ನಿಂತಾಗ ಅದನ್ನೆಲ್ಲ ಸೂಕ್ಷ್ಮವಾಗಿ ನೀವು ಗಮನಿಸ್ಬೇಕು. ಈಗ ಗಮನಿಸ್ತಾ ಇದ್ದೀರಿ ಅದನ್ನ. ಇನ್ನೂ ಕೂಡ ಬಹುಶಃ ನಾನು ಇನ್ನೊಂದು 2 ವರ್ಷ ನನ್ನ ಕಾಂಟ್ರಾಕ್ಟ್ ಎಲ್ಲ ಮುಗಿದ ಮೇಲೆ ನನ್ನ ಕೊನೆ ಆಸೆ ಇದೆ. ನಾ ಜಯಸವಾಂಡ್ರ ಹತ್ರ ಕೂಡ ಹೇಳಿದ್ದೆ, ಬಿಲ್ಲವರು ಮಗುವರು ಒಟ್ಟಾದ್ರೆ ಕರಾವಳಿಯಲ್ಲಿ ಒಂದು ದೊಡ್ಡ ಶಕ್ತಿ ಆಗ್ತದಂತೆ. ಯಾಕಂದ್ರೆ ನಮಗೂ ನಿಮಗೂ ಸ್ವಲ್ಪ ಅಪನಂಬಿಕೆ ಇದೆ. ನಿಮ್ಮನ್ನು ನಾವು ನಂಬೋದಿಲ್ಲ, ನೀವು ನಮ್ಮನ್ನು ನಂಬೋದಿಲ್ಲ. ಅದ್ ದೇವರಿಗೆ ಗೊತ್ತು ಏನಂತ. ಅದು ಹಿಂದುಳ ವರ್ಗದವರ ಹಣೆ ಬರನೆ ಅಷ್ಟೇನೋ, ಖಂಡಿತ ಅದ್ ಬೇಸರ ಆಗ್ತದೆ ನಮಗೆ. ನನಗಂತೂ ಬಿಲ್ಲವರು ಎಲ್ಲರನ್ನೂ ನಾನು ಚಾಚ್ಕೋತೇನೆ. ನನ್ನ ಹೃದಯ ದೊಡ್ಡದಿದೆ. ನಾನು ನನ್ನ ಹೆಚ್ಚುಗಾರಿಕೆಗೆ ಹೇಳೋದಲ್ಲ, ಯಾರೇ ಬಂದರೂ ಬ್ಯಾಕ್ವರ್ಡ್ ಅಂತ ತಿಳ್ಕೊಂಡು ನಾನು ಸಹಾಯ ಮಾಡ್ತೇನೆ. ಆ ಭಾವನೆ ಎಲ್ರಿಗೂ ಬರಬೇಕು. ನಾವು ಆಗಲಿ, ನೀವು ಆಗಲಿ, ದೇವಾಡಿಗರಾಗಲಿ, ಶೆಟ್ಟಿಗಾರಾಗಲಿ, ಎಲ್ಲ ದೇವಾಡಿಗರಾಗಲಿ, ಕುಂಬಾರರಾಗಲಿ, ಕುಲಾಲರಾಗಲಿ, ಎಲ್ಲರೂ ನಾವು ಒಟ್ಟಾಗಬೇಕು. ಹಿಂದುಳಿದವರು ಅವರು ನಮ್ಮ ಹರಿಪ್ರಸಾದ್ ಸರ್ ಅದೇ ಇದೆ. ಆದ್ರೆ ಅವ್ರು ನೇರ ಇದ್ದಾರೆ, ಯಾರನ್ನಾರು ಎದುರಾಕೊಂಡ್ಬಿಡ್ತಾರ, ಅವ್ರು ಹೆದರುವುದಿಲ್ಲ, ಅವರು ಖಡಕ್ ಅವರು. ಆ ದೃಷ್ಟಿಯಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಏನೇ ಆಗಲಿ, ಒಬ್ಬರು ನಾಯಕರು ನಮಗೆ ರಾಜಕೀಯ ರಹಿತವಾಗಿ ಬರಲಿ ಅಥವಾ ನಾನು ನಿಮ್ಮ ಜೊತೆ ಸೇರ್ತೀನಿ, ಈ ಭಾಗದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಅಹಿಂದ ಅಂತ ಅನ್ಕೊಳ್ಳಿ. ಹಿಂದುಳಿದ ವರ್ಗದವ್ರಿಗೆ ಏನಾದರೂ ತೊಂದರೆ ಆದರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡಿದರೆ ಯಾವುದೇ ಸರ್ಕಾರ ಇರಲಿ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಖಂಡಿತ ನಾವು ಅವ್ರನ್ನ ನಿಭಾಯಿಸಬಹುದು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಮಕ್ಕಳಿಗೆ ಒಂದು ಶಿಕ್ಷಣ